ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಗರ್ಭಿಣಿ ಸ್ತ್ರೀಯರು ಅವರ 8ನೇ 9ನೇ ತಿಂಗಳಲ್ಲಿ ಈ ಒಂದು ವಿಚಾರವಾಗಿ ತುಂಬ ಗಾಬರಿಯನ್ನು ಪಡ್ತಾ ಇರ್ತಾರೆ, ಟೆನ್ಷನನ್ನು ಪಡ್ತಾ ಇರ್ತಾರೆ, ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅವರ 8ನೇ 9ನೇ ತಿಂಗಳಲ್ಲಿ ಗರ್ಭದಲ್ಲಿರುವಂಥ ಮಗು ಯಾವ ಸ್ಥಿತಿಯಲ್ಲಿದೆ, ಅದು ಡ್ರಾಪಿಂಗ್ ಪೊಸಿಷನ್ಗೆ ಬಂದಿದೆಯಾ, ಬೇಬಿ ಹೆಡ್ ಡೌನನ್ನು ಮಾಡಿದೆಯಾ, ಒಂದು ನಾರ್ಮಲ್ ಡೆಲಿವರಿಗೆ ಬೇಕಾಗುವಂಥ ಸ್ಥಿತಿಯಲ್ಲಿ ಒಂದು ಬೇಬಿ ಇದೆಯಾ ಅನ್ನೋದ್ರ ಬಗ್ಗೆ ತುಂಬ ತಲೆಯನ್ನು ಕೆಡಿಸ್ಕೋತಾ ಇರ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬೇಬಿ ಹೆಡ್ ಡೌನ್ ಪೊಸಿಷನ್ಗೆ ಯಾವ ವಾರದಲ್ಲಿ ಬರಬೇಕು, ಹೆಡ್ ಡೌನ್ ಪೊಸಿಷನ್ಗೆ ಬಂದ ಮೇಲೆ ಆಗುವಂಥ ಒಂದು ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಫಸ್ಟ್ಲಿ ಬೇಬಿ ಹೆಡ್ ಡೌನ್ ಪೊಸಿಷನ್ಗೆ ಬರುವಂಥದ್ದು ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯಲ್ಲೂ ಬೇರೆ ಬೇರೆ ಟೈಮಲ್ಲಿ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯ ದೇಹ ಬೇರೆ ಬೇರೆ ಟೈಪಲ್ಲಿ ಆಗಿರುತ್ತೆ. ಬೇಬಿ ಹೆಡ್ ಡೌನ್ ಪೊಸಿಷನ್ ಅಂತ ಹೇಳಿದ್ರೆ ಬೇಬಿ ತಲೆ ಕೆಳಭಾಗಕ್ಕೆ ಬರುವಂಥದ್ದು ಮತ್ತು ಕಾಲು ಮೇಲ್ಭಾಗಕ್ಕೆ ಹೋಗುವಂಥದ್ದು, ಅಂದರೆ ಒಂದು ಎದೆಯ ಭಾಗದ ಕಡೆಗೆ ಹೋಗುವಂಥದ್ದು, ಇದನ್ನು ನಾವು ಹೆಡ್ ಡೌನ್ ಪೊಸಿಷನ್, ಬೇಬಿ ಡ್ರಾಪಿಂಗ್ ಅಂತ ಕರಿತೀವಿ. 30th ವೀಕಿಂದನೇ ಒಂದು ಬೇಬಿ ಹೆಡ್ ಡೌನ್ ಪೊಸಿಷನ್ಗೆ ಬರುವಂಥ ಪ್ರಾಸೆಸ್ಸು ಶುರುವಾಗುತ್ತೆ. ಆದರೆ ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ, ಅಂದರೆ 25% ಗರ್ಭಿಣಿ ಸ್ತ್ರೀಯರಲ್ಲಿ ಈ ಒಂದು ಪ್ರಾಸೆಸ್ಸು ಈ ವಾರದಲ್ಲಿ ಆಗದೇ ಇರಬಹುದು. ಯಾಕೆಂದರೆ ಒಬ್ಬೊಬ್ಬರ ಒಂದು ಬಾಡಿ ಟೈಪು ಡಿಫ್ರೆಂಟ್ ಆಗಿ ಇರುತ್ತೆ. ಆದರೆ ಕೆಲವರಲ್ಲಿ 34ನೇ ವಾರದಲ್ಲಿ ಈ ಒಂದು ಪ್ರಾಸೆಸ್ಸು ಕಂಪ್ಲೀಟಾಗಿ ಆಗೇ ಹೋಗುತ್ತೆ. ಆದರೆ 36ನೇ ವಾರ ಬಂದಿದ್ದರೂ ಸಹ ಬೇಬಿ ಹೆಡ್ ಡೌನ್ ಪೊಸಿಷನ್ಗೆ ಬಂದಿಲ್ಲ ಅಂತಂದರೆ ಅದು ಖಂಡಿತವಾಗಲೂ ಒಂದು ಯೋಚನೆ ಮಾಡುವಂಥ ವಿಚಾರ. ಡಾಕ್ಟರ್ಸು ಇದ್ರ ಬಗ್ಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತಿಳ್ಕೊಂಡು ಅವರು ನಾರ್ಮಲ್ ಪ್ರೊಸೀಜರ್, ಅಂದರೆ ನಾರ್ಮಲ್ ಡೆಲಿವರಿಗೆ ಏನು ಮಾಡ್ಬೋದು ಅಂತ ಕೆಲವೊಂದು ಸಜೆಷನ್ಸನ್ನು ಕೊಡ್ಬೋದು, ಅಥವಾ ಸಿಸೇರಿಯನ್ನು ಮಾಡಬೇಕು ಅಂತ ನಿಮಗೆ ಸೂಚನೆಯನ್ನು ಸಹ ಕೊಡಲಾಗುತ್ತೆ. ಆದರೆ ಕೆಲವೊಂದು ರೇರ್ ಕೇಸ್ಗಳಲ್ಲಿ ಡೆಲಿವರಿ ಟೈಮಲ್ಲಿ ಮಗು ಹೆಡ್ ಡೌನ್ ಪೊಸಿಷನ್ಗೆ ಬರುವಂಥ ತುಂಬ ಸಾಧ್ಯತೆಗಳು ಸಹ ಇದೆ. ಈ ರೀತಿ ಕೇಸ್ಗಳು ಸಹ ತುಂಬ ಆಗಿದೆ. ಡೆಲಿವರಿ ಟೈಮಲ್ಲಿ ಬೇಬಿ ಒಂದು ಡ್ರಾಪಿಂಗ್ ಪೊಸಿಷನ್ಗೆ ಬರುತ್ತೆ, ಆಗ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ. ಲಾಸ್ಟ್ ಟ್ರೈಮಿಸ್ಟರಲ್ಲೇ ಮಗು ಯಾಕೆ ಒಂದು ಹೆಡ್ ಡೌನ್ ಪೊಸಿಷನ್ಗೆ ಬರುತ್ತೆ ಅದನ್ನು ನೋಡೋದಾದರೆ, ಗರ್ಭಿಣಿ ಸ್ತ್ರೀಯ ಫಸ್ಟ್ ಸ್ಟೇಜಲ್ಲಿ ಮಗುವಿನ ಒಂದು ಆಕಾರ, ಒಂದು ಸೈಜು ತುಂಬ ಚಿಕ್ಕದಾಗಿ ಇರುತ್ತೆ. ಗರ್ಭದೊಳಗೆ ಅದಕ್ಕೆ ತುಂಬ ಸ್ಪೇಷಿಯಸ್ ಆಗಿ ಇರುತ್ತೆ, ಅದರ ಚಲನೆ ವಲನೆ ಮಾಡೋದಕ್ಕೆ, ಮೂಮೆಂಟ್ಸ್ ಮಾಡೋದಕ್ಕೆ. ಆದರೆ ವಾರ ಕಳೆದಂತೆ ಅದರ ಒಂದು ಬಾಡಿ ಶೇಪು ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಗರ್ಭದ ಒಳಗಡೆ ಅದಕ್ಕೆ ಚಲನೆ ವಲನೆ ಮಾಡೋದಕ್ಕೆ ಸ್ಪೇಸು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಮಗುವಿನ ದೇಹದಲ್ಲಿ ಅದರ ತಲೆಯ ಭಾಗ ಅದರ ದೇಹದ ತುಂಬ ದೊಡ್ಡ ಅಂಗ ಅಂತ ಹೇಳ್ಬೋದು. ಒಂದು ನಾರ್ಮಲ್ ಡೆಲಿವರಿ ಟೈಮಲ್ಲಿ ಮೊದಲು ಅದರ ತಲೆ ಹೊರಗಡೆ ಬರುತ್ತೆ, ನಂತರ ಮಿಕ್ಕಿದ ಭಾಗ ತುಂಬ ಸುಲಭವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. 8ನೇ ಅಥವಾ 9ನೇ ತಿಂಗಳಲ್ಲಿ ಮಗುವಿನ ತಲೆ ಕೆಳಭಾಗಕ್ಕೆ, ಅಂದರೆ ಮಗುವಿನ ಮುಖ ಗರ್ಭಿಣಿ ಸ್ತ್ರೀಯ ಬೆನ್ನಿನ ಕಡೆಗೆ ಮತ್ತು ಕಾಲು ಮೇಲ್ಭಾಗಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಈ ಒಂದು ಸ್ಥಿತಿಯನ್ನು ಆಕ್ಯುಪಿಟ್ ಆ್ಯಂಟೀರಿಯರ್ ಪ್ರೆಸೆಂಟೇಷನ್ ಅಂತ ಕರೀತಾರೆ. ಈ ಸ್ಥಿತಿಗೆ ಮಗು ಬಂದಿದ್ದ ತಕ್ಷಣ ತನ್ನ ತಲೆಯ ಭಾಗವನ್ನು ಪೆಲ್ವಿಕ್ ಏರಿಯಾ ಕಡೆ ಪುಷ್ ಮಾಡ್ತಾ ಬರುತ್ತೆ, ಪೆಲ್ವಿಕ್ ಏರಿಯಾಲ್ಲಿ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಈ ಒಂದು ಪೊಸಿಷನ್ಗೆ ಬಂದರೆ ಅದು ನಾರ್ಮಲ್ ಡೆಲಿವರಿಗೆ ಒಂದು ಬೆಸ್ಟ್ ಪೊಸಿಷನ್ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಗರ್ಭಿಣಿ ಸ್ತ್ರೀಯ ಒಂದು ಪೆಲ್ವಿಕ್ ಶೇಪು ಸಹ ಬೇಬಿ ಹೆಡ್ ಡೌನ್ ಪೊಸಿಷನ್ನು ಯಾವ ಸ್ಥಿತಿಯಲ್ಲಿದೆ, ಯಾವ ಪೊಸಿಷನಲ್ಲಿದೆ ಅಂತಲೂ ಸಹ ನಿರ್ಧಾರ ಮಾಡುತ್ತೆ. ಗರ್ಭಿಣಿ ಸ್ತ್ರೀಯ ಪೆಲ್ವಿಸು ರೌಂಡಾಗಿ ಅಥವಾ ಗೋಳಾಕಾರವಾಗಿ ಇದ್ದರೆ ಅದರ ಒಂದು ಡಯಾಮೀಟರು ದೊಡ್ಡದಾಗಿ ಇರುತ್ತೆ. ಆ ರೀತಿ ಇದ್ದರೆ ಒಂದು ನಾರ್ಮಲ್ ಡೆಲಿವರಿ ತುಂಬ ಸುಲಭವಾಗಿ ತೊಂದರೆ ಇಲ್ಲದೆ ನಡೆದೋಗುತ್ತೆ. ಅದೇ ಗರ್ಭಿಣಿ ಸ್ತ್ರೀಯ ಒಂದು ಪೆಲ್ವಿಕ್ ಏರಿಯಾ ಸಂಕೀರ್ಣವಾಗಿದ್ದು, ಅಂದರೆ ನ್ಯಾರೋ ಆಗಿ ಇತ್ತು ಅಂತಂದರೆ ಅದು ಬೇಬಿ ಹೆಡ್ ಡಯಾಮೀಟರ್ಗಿಂತ ಡಯಾಮೀಟರ್ ಕಡಿಮೆ ಇರುತ್ತೆ ಪೆಲ್ವಿಕ್ ಏರಿಯಾದಲ್ಲಿ. ಆದ್ದರಿಂದ ಒಂದು ನಾರ್ಮಲ್ ಡೆಲಿವರಿ ಅಂಥ ಟೈಮಲ್ಲಿ ಸ್ವಲ್ಪ ಲಾಂಗ್ ಪ್ರಾಸೆಸನ್ನು ತೊಗೋಬೋದು, ಸ್ವಲ್ಪ ನಿಧಾನ ಆಗ್ಬೋದು ಅಂತಲೇ ಹೇಳ್ಬೋದು. ಒಮ್ಮೆಲೆ ಬೇಬಿಯ ಒಂದು ತಲೆ ಪೆಲ್ವಿಸ್ ಏರಿಯಾಗೆ ಬಂತು ಅಂತಂದರೆ ಅದರ ತಲೆಯ ಮುಂಭಾಗ ಒಂದು ಗರ್ಭದ ದ್ವಾರವನ್ನು ಪುಷ್ ಮಾಡೋದಕ್ಕೆ ಶುರುವಾಗುತ್ತೆ, ಅಲ್ಲಿ ಕಾಂಟ್ರಾಕ್ಷನ್ ಅನ್ನೋದು ಶುರುವಾಗುತ್ತೆ. ನಂತರ ಸರ್ವಿಕ್ಸಲ್ಲಿ ನಿಧಾನಕ್ಕೆ ಡೈಲೇಷನ್ ಅನ್ನೋದು ಜಾಸ್ತಿಯಾಗಿ, ಸರ್ವಿಕ್ಸ್ ಡೈಲೇಷನ್ 10 cm ಆಯಿತು ಅಂತಂದರೆ ಒಂದು ಬೇಬಿ ಹೆಡ್ ಪೋರ್ಷನ್ನು ಮೊದಲು ಹೊರಗಡೆ ಬಂದು ನಂತರ 10-15 ನಿಮಿಷದೊಳಗಡೆ ನಾರ್ಮಲ್ ಡೆಲಿವರಿ ಅನ್ನೋದು ಸುಲಭವಾಗಿ ನಡೆದೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗೈಸ್.